ಓಕೆ ವೀಣಾ, ಈಗ ಏನ್ ಅಡುಗೆ ಮಾಡ್ತಿದ್ದೀರಾ? ಸ್ವೀಟ್ ಮಾಡೋಣ ಅಂತ. ಇಬ್ರು ಸೇರಿರೋದ್ರಿಂದ ಈಗ ಸ್ವೀಟ್. ಓಕೆ, ಏನ್ ಸ್ವೀಟ್ ಮಾಡ್ತಿದ್ದೀರಾ ಹೇಳಿ. ಬಾಸುಂದಿ. ಆಕ್ಚುಲಿ ಇದು ಬಾಸುಂದಿಗೆ ಇನ್ನೊಂದ್ ಸ್ವಲ್ಪ ನಾವ್ ಇಂಪ್ರೂವೈಸೇಷನ್ ಮಾಡಿ ಅದಕ್ಕೆ ರಸಗುಲ್ಲದ ಕ್ಷೀರ ಎಲ್ಲ ತೆಗೆದುಬಿಟ್ಟು ಅದ ಬಾಸುಂದಿ ಒಳಗ್ ಹಾಕಿ ಅದನ್ನ ರಬ್ದಿ ಗುಲ್ಲಾ ಅಂತ ಹೆಸರಿಟ್ಟಿದ್ದೀವಿ. ರಬ್ದಿ ಗುಲ್ಲಾ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಹಾಲು, ಏಲಕ್ಕಿ ಪೌಡರ್, ಬಾದಾಮಿ, ಗೋಡಂಬಿ, ಪಿಸ್ತಾ ಪೌಡರ್, ಸಕ್ಕರೆ, ಆಮೇಲೆ ರಸಗುಲ್ಲ. ಎಗೇನ್ ಬಾದಾಮಿ, ಗೋಡಂಬಿ, ಪಿಸ್ತಾ ನೆನ್ಸಿಟ್ಟಿರೋದು. ಶುರು ಮಾಡೋಣ ಅಡ್ಗೆ. ಆದ್ರೆ ಇದನ್ನ ಮಾಡೋದಕ್ಕೆ ತುಂಬಾ ಪೇಷನ್ಸ್ ಬೇಕು. ಯಾಕೆ? ಯಾಕೆ ಅಂದ್ರೆ ಹಾಲ್ನ ಎಷ್ಟು ಕುದಿಸ್ತೀಯೋ ನಿನಗೆ ಅಷ್ಟು ಒಳ್ಳೆ ಫ್ಲೇವರ್ ಸಿಗುತ್ತೆ. ಅದೇ ಇದು ಕೆನೆ. ಹಾ, ಕೆನೆ ಫುಲ್ ಕೆನೆ ಇರ್ಬೇಕಲ್ವಾ? ಅಂದ್ರೆ ಕಂಡೆನ್ಸ್ ಮಿಲ್ಕ್ ತಗೋಬೇಕು. ನೀನ್ ಏನೇ ಕಂಡೆನ್ಸ್ ಮಿಲ್ಕ್ ತಗೊಂಡ್ರು ಅದು ಹೇಗೆ ಕ್ವಾಂಟಿಟಿ ಹೇಗೆ ಅಂದ್ರೆ, ಈಗ ನೀನು 1 ಲೀಟರ್ ಹಾಲು ಅರ್ಧ ಲೀಟರ್ ಹಾಲು ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಉಕ್ತಾ ಇರುತ್ತಲ್ಲ, ನಾವು ಕೈ ಆಡಿಸ್ತಾ ಇರ್ಬೇಕು. ತಳ ಹತ್ತದಿರೋ ಹಾಗೆ, ಅದು ಉಕ್ಕದೇ ಇರೋ ಹಾಗೆ ಕೈ ಆಡಿಸ್ತಾ ಇದ್ರೆ ಅದಕ್ಕೆ ಕೆನೆ ಕಟ್ತಾ ಹೋಗುತ್ತೆ. ಸೊ ಅದು ಅರ್ಧಕ್ಕರ್ಧ ಕ್ವಾಂಟಿಟಿ ಕಡಿಮೆ ಆಗ್ಬೇಕು. ಇದಕ್ಕೆ ಪೇಷನ್ಸ್ ಬೇಕು ಅಂತ ಹೇಳಿದ ಅಷ್ಟೇ, ಬಟ್ ಒಲೆ ಮುಂದೆನೆ ನಿಂತಿರ್ಬೇಕು. ಪೇಷನ್ಸ್ ನನಗೆ ಗೊತ್ತಿರೋ ಹಾಗೆ ಸುಂದರ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಆ ಕೆಲಸನ ಸುಂದರ ಅವ್ರಿಗೆ ಹಚ್ಬಿಡೋಣ. ಆದ್ರೆ ಮಾಡೋದಂತೂ ತುಂಬಾ ಸುಲಭ. ಇದನ್ನ ಯಾರಿಂದ ಕಲ್ತಿ ವೀಣಾ? ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಯಾರಿಂದ ಕಲ್ತಿ ಬಾಸುಂದಿ. ಅಂಡ್ ಆಲ್ಮೋಸ್ಟ್ ನಾನ್ ಮಾಡೋ ಅಂತ ಅಡುಗೆಗಳೆಲ್ಲ ನನ್ನ ಫ್ರೆಂಡ್ ಒಬ್ಳು ಮಂಗಳಾ ಅಂತಿದ್ದಾಳೆ, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಅವಳು ತುಂಬಾ ಒಳ್ಳೆ ಕುಕ್, ಅವಳು ತುಂಬಾ ಚೆನ್ನಾಗಿ ಅಡುಗೆ ಅವಳು ಮಾಡ್ತಾಳೆ. ಸೊ ಎಲ್ಲ ಬರೀ ಫೋನ್ ಇಂದಾನೇ ಕಲಿಯೋದು. ಸೊ ಹಾಗಾಗಿ ನಮ್ಮನೆ ಫೋನ್ ಬಿಲ್ ತುಂಬಾ ಜಾಸ್ತಿ. ಮಂಗಳಾ ಒಂಥರ ನಮ್ಮ ಅಶರೀರ ರೆಸಿಪಿ ಪ್ರೊವೈಡರ್ ಅವರು. ಸೊ ಆಲ್ಮೋಸ್ಟ್ ಫ್ರೀ ಇದ್ದಾಗಲೆಲ್ಲ 1 ಅವರ್ ಫೋನ್ ಅಲ್ಲೇ ಹೊಸ ಹೊಸ ರೆಸಿಪೀಸ್ ಗಳು ಟ್ರೈ ಮಾಡ್ತೀನಿ. ಅಂಡ್ ಇದು ಎಲ್ಲ ಆಲ್ಮೋಸ್ಟ್ ಸ್ವೀಟ್ಸ್ ಎಲ್ಲ ಅವಳೇ ಹೇಳ್ಕೊಟ್ಟಿರೋದು ನನಗೆ. ಇನ್ನೊಂದು ವೀಣನ್ಗೂ ನನ್ಗು ಕಾಮನ್ ಏನಂದ್ರೆ, ನಾನು ವೀಣಾ ಒಟ್ಟಿಗೆ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಮುಂಚೆ ಒಂದು ಸೀರಿಯಲ್ ಮಾಡುವಾಗ ಮನೆಯಿಂದ ಫ್ಲಾಸ್ಕ್ ಅಲ್ಲಿ ಕಾಫಿ ಬರೋದು. ಕಾಫಿ ಪ್ರಿಯ ಎದುರುಗಡೆ ಹೋಟೆಲ್ ಇದೆ, ಇಬ್ರು ಟೈಮ್ ಕಂಟಿನ್ಯೂಟಿ ಮೇಂಟೈನ್ ಮಾಡಿದೀವಲ್ವಾ? ಅಲ್ವಾ, ಎಕ್ಸಾಕ್ಟ್ಲಿ. ಇದು ಸುಂದರಿಗೆ ಗೊತ್ತಾ? ಓ ಎಸ್, ಅವ್ರಿಗೆ ಗೊತ್ತು. ಅವರಿಬ್ರು ಕಾಫಿ ಪ್ರಿಯರು. ಎಷ್ಟೋ ಸಲ ಪಾಪ ಫ್ಲಾಸ್ಕ್ ಅವರೇ ತುಂಬಿಸಿ ಕೊಟ್ಟಿದ್ದಾರೆ. ನೋಡಿ ಕುದಿತಾ ಇದೆಲ್ಲ, ಆಗ ಸ್ವಲ್ಪ ಸಿಮ್ ಮಾಡ್ಕೋಬೇಕು, ಕೈ ಆಡ್ತಾ ಇರ್ಬೇಕು. ಇಲ್ಲಾಂದ್ರೆ ಉಕ್ಕತ್ತೆ, ತಳ ಹತ್ತತ್ತೆ. ಅದಾಗೋ ತನಕ ನಾವ್ ಬೇರೆ ಏನಾದ್ರೂ ಮಾಡ್ಕೋಬಹುದು. ಈಗ ಏನಂದ್ರೆ ಇದು ಬಾದಾಮಿ, ಗೋಡಂಬಿ, ಪಿಸ್ತಾನ ಒಂದು 1/2 ಗಂಟೆ ಅಥವಾ 20 ನಿಮಿಷ ನೆನ್ಸಿದೀನಿ. ಯಾಕೆ ನೆನ್ಸಿರೋದು ಅಂದ್ರೆ ಅದ್ರ ಸಿಪ್ಪೆ ಎಲ್ಲ ತೆಗ್ದಕ್ಕೆ, ಈಗಿದೆ ನೋಡಿದ್ರೆ ಸಿಪ್ಪೆ ಎಲ್ಲ ತೆಗ್ದಿದೀನಿ. ಇದನ್ನ ನಾನು ಸಣ್ಣ ಸಣ್ಣದಾಗಿ ಹೆಚ್ಕೋತೀನಿ, ಉದ್ದಕ್ಕೆ ಹೆಚ್ಕೋತೀನಿ. ಯಾಕೆಂದ್ರೆ ಮೇಲ್ಗಡೆ ಗಾರ್ನಿಶ್ ಮಾಡೋದಕ್ಕೆ ಅಂಡ್ ಅವಾಗ ಅವಾಗ ಬಾಯಿಗೆ ಸಿಗ್ತಾ ಇರುತ್ತೆ. ಓಕೆ, ಆಮೇಲೆ ಇದು ರಸಗುಲ್ಲನ ಪೂರ್ತಿ ರಸ ಎಲ್ಲ ತೆಗೆದು ಕೊನೆಯಲ್ಲಿ ಅದನ್ನ ಅದಕ್ಕೆ ನೀರಲ್ಲಿ ಹಾಕಿ ತೆಗ್ದಿದ್ದೀರಾ? ಏನ ನೀರಲ್ಲಿ ಹಾಕಿ ತೆಗೆಯೋದು ಸ್ವಲ್ಪ ಅಲ್ಲಪ್ಪ, ಇವಾಗ ಸುಮ್ನೆ ಹೀಗೆ ಅಂದ್ರು ಆ ಸಿರಪ್ ಏನಿರುತ್ತೋ ಆ ಸಿರಪ್ ಎಲ್ಲ ತೆಗೆದು ಬಿಟ್ಟಿದೀವಿ. ಸೊ ಇಟ್ಸ್ ಜಸ್ಟ್ ಡ್ರೈ. ಇದು ಈಗ ಅದ ಹಾಕಿದ್ರೆ ಅದ್ರದ್ದು ಫ್ಲೇವರ್ ಎಲ್ಲ ಹೀರ್ಕೊ. ರಸಗುಲ್ಲ ಹೇಗ್ ಮಾಡೋದು ಗೊತ್ತಾ ಸ್ವಪ್ನ? ಶುಗರ್ ಸಿರಪ್ ಅಲ್ಲಿ ಇದನ್ನ ಹಾಕ್ತೆ ಹಾಲ ಒಡೆದು ಇಲ್ಲ, ಆಕ್ಚುಲಿ ಒಡೆದಿರೋ ಹಾಲಲ್ಲಿ ಏನೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹಾಲನ್ನ ಒಡೆದು ಮಾಡಿದ್ರೆ ಕರೆಕ್ಟ್ ಪ್ರೊಸೆಸ್ ಅಂತಾರೆ. ಈಗ ಇದು ಕುದಿತಾ ಇದೆಯಲ್ಲ, ಇನ್ನೇನು ಆಲ್ಮೋಸ್ಟ್ ಆಯ್ತು, ಇನ್ನೊಂದು 20% ಆಗ್ಬೇಕಷ್ಟೆ. ಅದೆಲ್ಲ ಕೆನೆ ಕೆನೆ ಆಗಿ ಬರ್ತಾ ಇದೆಲ್ಲ. ಇವಾಗ ಅಷ್ಟ್ರಲ್ಲಿ ಏನ್ ಮಾಡೋಣ ಅಂದ್ರೆ, ಇದನ್ನ ನಾವು ನೆನ್ಸಿ ಸಿಪ್ಪೆ ಎಲ್ಲ ಪೀಲ್ ಮಾಡಿದೀವಲ್ಲ, ಇದನ್ನ ಸಣ್ಣದಾಗಿ ಹೆಚ್ಕೋಬೇಕು. ಓಕೆ, ಬಾದಾಮಿ ಮತ್ತೆ ಗೋಡಂಬಿ ಈಗ ಹೆಚ್ಕೊಂಡಿದೆ, ರೆಡಿ ಆಗಿದೆ. ಇದಕ್ಕೆ ಹಾಕ್ಬಿಡ್ಲಾ? ಆಯ್ತಾ. ಇದು ಹೇಳಿದ್ನಲ್ಲ, ಇದು ತಿನ್ನೋಕ್ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಮಾಡೋದಕ್ಕೆ ಪೇಷನ್ಸ್ ಬೇಕಷ್ಟೆ. ಅಷ್ಟೊತ್ತು ಒಲೆ ಮುಂದೆ ನಿಂತಿರ್ಬೇಕು. ಏನು ಕೆನೆ ಬಂತ? ಓ ಆಲ್ಮೋಸ್ಟ್ ಹಾಲು ಅರ್ಧ ಕೆಲ್ಸಿದ್ರೆ ಚೆನ್ನಾಗಿ ಕುದಿಸಿ. ಈಗ ಕ್ವಾಂಟಿಟಿ ಕಡಿಮೆ ಆಗಿದೆ. ಹೌದು, ಮತ್ ಕೆನೆ ಕಾಣಿಸ್ತಾ ಇದೆ. ಹೌದು, ಘಮ 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 ಪರಿಮಳನೂ ಇದೆ ಅಲ್ಲ. ಹೌದು ಹೌದು. ಈಗ ಇದಕ್ಕೆ ನಾನು ಈ ಬಾದಾಮ್ ಮಿಕ್ಸ್ ಏನ್ ಮಾಡ್ಕೊಂಡಿದೀನೋ ಅದನ್ನ ಹಾಕ್ತೀನಿ. ಈಗ ಬಾದಾಮ್ ಪೌಡರ್ ಹಾಕೋದ್ರಿಂದ ಇದಕ್ಕೆ ಕೆಂಪ್ ಕಲ್ ಸಕ್ಕರೆನೂ ಹಾಕಿರೋದ್ರಿಂದ ಸಕ್ಕರೆ ಕಡಿಮೆ ಹಿಡಿಯುತ್ತೆ. ಆಮೇಲೆ ಇದಕ್ಕೆ ಫ್ರೆಶ್ ಕ್ರೀಮ್ ಕೂಡ ನಾವು ಹಾಕೋಬಹುದು, ಬೇಕಿದ್ರೆ ಫ್ರೆಶ್ ಕ್ರೀಮು ಹಾಕೋಬಹುದು. ಬಟ್ ನಾನು ಬರೀ ಪ್ಲೇನ್ ಮಿಲ್ಕ್ ಅಲ್ಲೇ ಮಾಡಿದ್ದೀನಿ.
ಕೆಂಪ್ ಕಲ್ ಸಕ್ಕರೆದು ಬಣ್ಣ ಇದೆ ಅಂಡ್ ಕೇಸರಿದು ಇದೆ ನೋಡಿ. ಈಗ ಹಾಲೆಲ್ಲ ಒಂಥರ ಗಟ್ಟಿ ಗಟ್ಟಿ ತರ ಆಗಿದೆ. ಆಮೇಲೆ ಇದು ಮಾಡಿದ್ಮೇಲೆ ಕೂಲ್ ಆಗ್ಬೇಕಿದು. ಈಗ ಹೌದು, ಈಗ ನಾವು ಮಾಡೋದಕ್ಕೆ ಎಷ್ಟು ಟೈಮ್ ತಗೋತೀವೋ ಅಷ್ಟೇ ಕೂಲ್ ಆದ್ರೆ ತುಂಬಾ ರುಚಿಯಾಗಿದೆ. ಆಮೇಲೆ ಏಲಕ್ಕಿ ಹಾಕ್ಬಿಟ್ಟು ಏಲಕ್ಕಿ ಪುಡಿ ಸ್ವಲ್ಪ ಶಾರ್ಪ್ ಆಗಿರ್ಬೇಕಲ್ವಾ? ಹಾ, ಅದ್ರ ಸೈಡ್ಸ್ ಅಲ್ಲೆಲ್ಲ ಕೆನೆ ಕಟ್ಕೊಂಡಿರತ್ತಲ್ಲ ಅದನ್ನ ತೆಗಿಬೇಕು. ಈಗೇನ್ ಮಾಡ್ಬೇಕು? ಓಕೆ, ಇನ್ನೇನಾಯ್ತು? ಈಗ ಇದಕ್ಕೆ ನಾವು ರಸ ತೆಗ್ದಿರೋ ರಸಗುಲ್ಲ ಇದೆಯಲ್ಲ ಅದನ್ನ ಹಾಕ್ಬೇಕು. ಆಫ್ ಮಾಡ್ಬಿಟ್ಟು. ಓಕೆ, ಆಕ್ಚುಲಿ ಇದಕ್ಕೆ ನಾನು ಸಕ್ಕರೆ ಹಾಕೊಳ್ಳಿಲ್ಲ, ಯಾಕಂದ್ರೆ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾನು ಏನು ಇದು ಮಿಕ್ಸ್ ಕಲ್ ಸಕ್ಕರೆ ಇದೆ ಅದೇ ಸಾಕು ಅಂತ ಸಕ್ಕರೆ ಹಾಕಿಲ್ಲ ನಾನು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಸಕ್ಕರೆ ಬೇಕು. ಹಾಂ, ಸಕ್ಕರೆ ಬೇಕಾಗೇ ಆಗುತ್ತೆ. ಇದು ಚೆನ್ನಾಗಿ ಗಟ್ಟಿ ಆಗೋಗ್ಬಿಟ್ಟಿದೆ ಇದು. ನಿಮಗೆ ಬೇಕಾಗಿರೋ ಹದಕ್ಕೆ ಬಂದಿದೆಯಾ? ಇದಕ್ಕೆ ಹೀಗೆ ರಸಗುಲ್ಲನ ಕ್ಷೀರ ತೆಗೆದು ಹಾಕ್ಬೋದು. ಸಣ್ಣ ಸಣ್ಣ ಗುಲಾಬ್ ಜಾಮೂನ್ ಬರುತ್ತೆ ಗೊತ್ತಾ, ಸ್ಟ್ರಾಬೆರಿ, ಅದನ್ನು ಹಾಕ್ಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹೀಗೆ ಹೀಗೆ ಅದರಲ್ಲಿ ಶುಗರ್ ಸಿರಪ್ ತೆಗೆದ್ಬಿಟ್ಟು ಹಾಕಿ. ಓಕೆ, ರೆಡಿ ರೆಡಿ. ಇದನ್ನ ಈಗ ಸರ್ವಿಂಗ್ ಬೌಲ್ ಹಾಕೋಬಹುದು. ಆಮೇಲೆ ಇದು ಬಾದಾಮ್ ಪೌಡರ್ ಮಾಡ್ಕೋತಿಲ್ಲ, ಅದು ಫುಲ್ ಗ್ರೈಂಡ್ ಮಾಡಬಾರ್ದು, ಬಾಯಿಗೆ ಸಿಗ್ಬೇಕು ಬಾದಾಮಿ ಎಲ್ಲ. ಇದ್ರ ಮೇಲೆ ಬಾದಾಮಿ, ಗೋಡಂಬಿ ಮತ್ತೆ ಪಿಸ್ತಾ. ಅದ್ ಕೂಲ್ ಆಗ್ಬೇಕಲ್ವಾ? ನಿಮಿಷ. ಓಕೆ, ನನ್ ನೀವಿಬ್ರು ಒಟ್ಟಿಗೆ ಡ್ರಾಮಾನು ಮಾಡ್ತೀರಾ ಅಂತ ನನಗೆ ಚೆನ್ನಾಗುತ್ತೆ. ಅದ್ರಲ್ಲಿ ಒಂದ್ ಡ್ರಾಮಾ ನನಗೆ ಹೆಸರು ನೆನಪಿಲ್ಲ, ಬಟ್ ತುಂಬಾ ಒಳ್ಳೆ ಡ್ರಾಮಾ ಅದು ಅಂತ ಗೊತ್ತು. ಅದ್ರಲ್ಲಿ ವೀಣಾ ಏನಂದ್ರೆ ಇದೆಲ್ಲ ಮಾಡಿದ್ರೆ ನನ್ನೋಳು ನೀ ನಿನ್ನೋಳುನ ಅಂತ, ಅದು ಎರಡ್ ಕ್ಯಾರೆಕ್ಟರ್ಸ್ ಮಧ್ಯದಲ್ಲೇ ಇರುವಂತ ಪ್ಲೇ ಅದು. ಅದ್ರಲ್ಲಿ ಏನು ಅಂದ್ರೆ ಇವಳು ಸಿಕ್ಕಾಬಟ್ಟೆ ಎಕ್ಸ್ಟ್ರಾವರ್ಟ್ ಅಂತ, ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಮಾಡೋದು, ಇಬ್ರು ನಾಟಕದವ್ರೆ, ಆ ತರದೊಂದು ಕ್ಯಾರೆಕ್ಟರ್. ಸೊ ಅದ್ರಲ್ಲಿ ಏನಾಯ್ತು, ಇಟ್ ವಾಸ್ ಅವರ್ ಫಸ್ಟ್ ಸ್ಟೇಜ್ ಶೋ, ಫಸ್ಟ್ ಶೋ ಅದು. ಏನು ರಿಹರ್ಸಲ್ಸ್ ಅಲ್ಲೆಲ್ಲ ಚೆನ್ನಾಗಿ ಸಿಗರೇಟ್ ಸೇದೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೆ. ಅದನ್ನ ಒರಿಜಿನಲ್ ಸಿಗರೇಟ್, ಒರಿಜಿನಲ್ ಲೈಟರ್ ಹಚ್ಚಿ ಅದನ್ನ ಎಳ್ಕೊಂಡು ಹೋಗೇ ಬಿಡ್ಬೇಕು. ಸೊ ಇಷ್ಟ್ರ ಮಟ್ಟಿಗೆ ನಾನು ಅಭ್ಯಾಸ ಮಾಡ್ಕೊಂಡಿದ್ದೆ. ಅದು ರಂಗಶಂಕರದಲ್ಲಿ ಆ ಶೋ ಇತ್ತು. ರಂಗಶಂಕರ ವಾಸ್ ಎ ಸಿ ಆಡಿಟೋರಿಯಂ ಅಲ್ಲ, ಅದೇನಾಗೋಗಿದೆ ಲೈಟರ್ ಎಷ್ಟು ಆನ್ ಮಾಡಿದ್ರು ಆನ್ ಆಗ್ತಾ ಇಲ್ಲ, ಅದ್ರ ಜೊತೆಗೇನೆ ನನ್ನ ಡೈಲಾಗ್ಸ್ ಇರೋದು. ಸೊ ನಾನು ನನ್ನ ಬಾಯ್ ಫ್ರೆಂಡ್ ಬಗ್ಗೆ ಹೇಳ್ತಿರ್ತೇನೆ, ಅವ್ನು ನನಗೆ ಹೇಳ್ಕೊಟ್ಟಿದ್ದು ಸಿಗರೇಟ್ ಸೇದೋದನ್ನ ಎಷ್ಟು ಚೆನ್ನಾಗಿ ಸೇರ್ತೀನಿ ಅನ್ನೋದನ್ನ ತೋರಿಸ್ಬೇಕು. ಅಳೋದದು ಹತ್ತುತ್ತನೇ ಇಲ್ಲ, ಏನು ಮಾಡ್ತೀನಿ 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 ಎಷ್ಟೊತ್ತಿರೋದು, ಕೊನೆಗೆ ಡೈಲಾಗ್ ಹೇಳ್ಬೇಕು, ಅದನ್ನ ಆಕ್ಟ್ ಮಾಡಿದೆ. ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ಮಾಡಿದೆ, ಅದೇನು ಬರಲೇ ಇಲ್ಲ. ಫಸ್ಟ್ ಶೋ ನನಗೆ ಅದು ಹೇಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲ. ಓಕೆ, ತಣ್ಣಗಾಗಿದೆ ಅಲ್ವಾ? ಎಸ್ ಎಸ್, ತಣ್ಣಗಾಗಿದೆ. ಈಗಾದ್ರೂ ಕೊಡ್ತೀರಾ? ಟೇಸ್ಟ್ ಮಾಡುವ ಧೈರ್ಯವನ್ನ ಮಾಡಿ. ರಬ್ರಿ ಗುಲ್ಲ ರೆಡಿ. ರುಚಿಕರವಾದ ರಬ್ರಿ ಗುಲ್ಲ ಸಿದ್ಧವಾಯ್ತು. ರಬ್ರಿ ಗುಲ್ಲ ಬೇಕಾಗುವ ಸಾಮಗ್ರಿಗಳು: ಹಾಲು, ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ಪಿಸ್ತಾ ಪೌಡರ್, ಸಕ್ಕರೆ, ರಸಗುಲ್ಲ, ನೆನೆಸಿದ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ. ಮಾಡುವ ವಿಧಾನ: ಕಾಯಲಿಟ್ಟ ಹಾಲಿಗೆ ಬಾದಾಮಿ, ಗೋಡಂಬಿ, ಪಿಸ್ತಾ ಪೌಡರ್, ಏಲಕ್ಕಿ ಪುಡಿ, ರಸಗುಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಬೌಲ್ಗೆ ಹಾಕಿ ಬಾದಾಮಿ, ಗೋಡಂಬಿ, ಪಿಸ್ತಾದಿಂದ ಅಲಂಕರಿಸಿದ್ರೆ ರಬ್ರಿ ಗುಲ್ಲ ಸವಿಯಲು ಸಿದ್ಧ.